ಕಾವೇರಿ ಕದನಕ್ಕೆ ಅಂತ್ಯ ಆಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾರಂಟಿ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅದು ಸರ್ವಪಕ್ಷ ಸಭೆಯನ್ನ ಕರೆಯೋದ್ರ ಮುಖಾಂತರ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆರಂಭ ಆಗಿದೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಜೊತೆ ನೀರಿಗಾಗಿ ಚರ್ಚೆ ಆರಂಭ ಆಗಿದೆ ಮಹಾಕಾಳಗ ಆರಂಭ ಆಗಿದೆ ಅಂತಾನೆ ಹೇಳಬಹುದು ಕಾವೇರಿ ಕಾದಾಟಕ್ಕೆ ಈಗಾಗಲೇ ವಿಪಕ್ಷ ನಾಯಕರು ಸೇರಿದಂತೆ ಘಟಾನುಘಟಿ ನಾಯಕರು ಈ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಹತ್ವದ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ ಶಾಸಕರು ಸಚಿವರು ಮತ್ತು ಸಂಸದರ ಜೊತೆ ಸಮಾಲೋಚನೆ ಮುಂದುವರೆದಿದೆ ಎಸ ಗಮನಿಸುತ್ತಾ ಇದ್ದೀರಿ ಸದಾನಂದ ಗೌಡರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪಾಟೀಲ್ರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಭಾಗಿ ಆಗಿರುವಂತದ್ದು ಕುತೂಹಲ ಕೇಳಿಸ್ತಾ ಇದೆ ಈ ಸಭೆ ಏನೇನೆಲ್ಲ ಚರ್ಚೆ ಆಗಬಹುದು ಇವತ್ತಿಂದ ಕಾವೇರಿ ನೀರು ತಮಿಳುನಾಡಿಗೆ ಹರಿಯುತ್ತಾ ಅಥವಾ ನಿಲ್ಲಿಸ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಗನಗುತ್ತಾನೆ ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೆ ಸಿದ್ದರಾಮಯ್ಯನವರು ಗಮನಿಸ್ತಾ ಇದ್ದೀರಿ ಮಾಜಿ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಇದ್ದಾರೆ ಚಲವರಾಯ ಸ್ವಾಮಿ ಇದ್ದಾರೆ ಕೆ ಜೆ ಜಾರ್ಜ್ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇಂಧನ ಸಚಿವ ಕೆ ಜೆ ಜಾರ್ಜ್ ಕೃಷ್ಣ ಬೈರೇಗೌಡರು ಟಿಬಿ ಜಯಚಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ವಂದಿತಾ ಶರ್ಮಾ ಅವರು ಕೂಡ ಭಾಗಿಯಾಗಿದ್ದಾರೆ ಈ ಸರ್ವಪಕ್ಷ ಸಭೆಯಲ್ಲಿ ಮುಖ್ಯಮಂತ್ರಿಯವರ ಅಪಾರ ಮುಖ್ಯ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ರಜನೀಶ್ ಗೋಯಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯಾದಂತಹ ರಾಕೇಶ್ ಸಿಂಗ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇದ್ದಾರೆ ಗಮನಿಸ್ತಾ ಇದ್ದೀರಿ ಹಿರಿಯ ವಕೀಲರಾದಂತಹ ಮೋಹನ್ ಕಾತರಕಿ ಮತ್ತು ಇತರ ಕಾನೂನು ತಜ್ಞರು ಕೂಡ ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಒಟ್ಟಾರೆಯಾಗಿ ಕಾವೇರಿ ಮೇಕೆದಾಟು ಮತ್ತು ಮಹದಾಯಿ ಜಲ ವಿವಾದಗಳ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ವಿಧಾನಸೌಧದಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಸರ್ವ ಪಕ್ಷ ಸಭೆ ನಡೆಸ್ತಾ ಇದ್ದಾರೆ ಕರ್ನಾಟಕ ಮತ್ತು ಕೇರಳದ ಕಾವೇರಿ ಕಣಿವೆಯ ಪ್ರದೇಶದಲ್ಲಿ ನೈಋತ್ಯ ಮಾನ್ಸೂನ್ ವೈಫಲ್ಯದಿಂದಾಗಿ 2023-24 ಜಲ ವರ್ಷವು ಸಂಕಷ್ಟದ ವರ್ಷವಾಗಿದೆ ಹಾಗಾಗಿ ತಮಿಳುನಾಡಿಗೆ ನೀರನ್ನ ಹರಿಸೋದನ್ನ ನಿಲ್ಲಿಸಿ ಅಂತ ವಿರೋಧ ಪಕ್ಷಗಳು ಯಾವಾಗ ಧ್ವನಿಯನ್ನ ಎತ್ತದ್ವೋ ಅದಕ್ಕೆ ಒಂದು ತಿಲಾಂಜಲಿಯನ್ನ ಹಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈಗ ಸರ್ವಪಕ್ಷ ಸಭೆಯಲ್ಲಿ ಭಾಗಿ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಸರ್ವಪಕ್ಷ ಸಭೆಗೆ ಹಾಜರಾದಂತಹ ಪ್ರಮುಖರನ್ನ ನಾವೀಗ ಗಮನಿಸ್ತೀವಿ ಬಟ್ ಇಲ್ಲಿ ಈ ಸರ್ವಪಕ್ಷ ಸಭೆಗೆ ಯಾರು ಹಾಗಾದ್ರೆ ಹಾಜರಾಗಿಲ್ಲ ಸಚಿವ ಪ್ರಹ್ಲಾದ್ ಜೋಶಿ ಸರ್ವಪಕ್ಷ ಸಭೆಗೆ ಹಾಜರಾಗಿಲ್ಲ ಹಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸರ್ವಪಕ್ಷ ಸಭೆಗೆ ಹಾಜರಾಗಿಲ್ಲ ಭಗವಂತ ಕೂಪಾ ಕೂಡ ಗೈರಾಗಿದ್ದಾರೆ ರಾಜ್ಯ ಸರ್ಕಾರ ಕರೆದ ಸಭೆಗೆ ಕೇಂದ್ರ ಸಚಿವರು ಬಂದಿಲ್ಲ ಆಬ್ಸೆಂಟ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಗೈರಾಗಿದ್ದಾರೆ ನಾಲ್ಕು ಕೇಂದ್ರ ಸಚಿವರು ಇವತ್ತಿನ ಮಹತ್ವದ ಸರ್ವಪಕ್ಷ ಸಭೆಗೆ ಗೈರಾಗಿದ್ದಾರೆ ಮೊದಲನೇದಾಗಿ ಸಚಿವ ಪ್ರಹ್ಲಾದ್ ಜೋಶಿ ಗೈರಾಗಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಗೈರಾಗಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಗೈರಾಗಿದ್ದಾರೆ ಭಗವಂತ ಕೂಪಾ ಕೂಡ ಬಂದಿಲ್ಲ ಮಹತ್ವದ ಮೀಟಿಂಗ್ಗೆ ಈ ಕೇಂದ್ರ ಸಚಿವರು ಬಂದಿಲ್ಲ ಬಟ್ ಇಲ್ಲಿ ಸರ್ವಪಕ್ಷ ಸಭೆ ಅಂತ ಬಂದಾಗ ಎಲ್ಲರೂ ಕೂಡ ಹಾಜರಾಗಲೇಬೇಕು
ಯಾರೆಲ್ಲ ಇದ್ದರೂ ಕೂಡ ಈ ಸರ್ವಪಕ್ಷ ಸಭೆಗೆ ಹಾಜರಾಗಬೇಕು ಅನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಕೂಡ ಪತ್ರವನ್ನ ಕಳಿಸೋದ್ರ ಮುಖಾಂತರ ಆಗಿರಬಹುದು ಅಥವಾ ಫೋನ್ ಕಾಲ್ಸ್ ಅನ್ನು ಮಾಡೋದ್ರ ಮುಖಾಂತರ ಆಗಿರಬಹುದು ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಿದ್ರು ಬಟ್ ಇಲ್ಲಿ ನಾಲ್ಕು ಕೇಂದ್ರ ಸಚಿವರು ಗೈರಾಗಿದ್ದಾರೆ ಶೋಭಾ ಕರಂದ್ಲಾಜೆ ಸಚಿವ ಪ್ರಹ್ಲಾದ್ ಜೋಶಿ ಗೈರಾಗಿದ್ದಾರೆ ಭಗವಂತ ಕೂಬಾ ಕೂಡ ಗೈರಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಕೂಡ ಗೈರಾಗಿದ್ದಾರೆ ರಾಜ್ಯ ನಾಯಕರು ಭಾಗಿಯಾಗಿದ್ದಾರೆ ಬಟ್ ಇಲ್ಲಿ ಕೇಂದ್ರ ನಾಯಕರು ಯಾಕೆ ಭಾಗಿ ಆಗಿಲ್ಲ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತನ್ನ ಸಭೆಯಲ್ಲಿ ಜೂನ್ ವರೆಗಿನ ಮಳೆಯ ಕೊರತೆಯನ್ನ ಗಮನಿಸಿದೆ ಆಗಸ್ಟ್ 10ರಂದು ಈಗಾಗಲೇ ರಾಜ್ಯ ಬಲವಾಗಿ ವಿರೋಧ ಮಾಡ್ತಾ ಇದೆ ಹಾಗಾಗಿನೇ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಗ್ಯಾರಂಟಿ ಸರ್ಕಾರ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ತಮಿಳುನಾಡಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಮತ್ತೆ ಕಾವೇರಿ ನೀರನ್ನ ಹರಿಸುತ್ತಾ ಅಥವಾ ಕರ್ನಾಟಕದ ರೈತರಿಗೆ ಒಲವನ್ನ ತೋರಿಸುತ್ತಾ ಕಾವೇರಿ ನೀರನ್ನ ನಮ್ಮ ಹತ್ರನೇ ಉಳಿಸ್ಕೊಳ್ಳುತ್ತಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಗ್ಯಾರಂಟಿ ಸರ್ಕಾರ ಅನ್ನೋದನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಕಾದಷ್ಟೇ ನೋಡ್ಬೇಕಾಗುತ್ತೆ.